ಓಂ ಗುರುಭ್ಯೋ ನಮಃ. ಹರಿ ಓಂ. ವಿಶಾಲ ವಾಸ್ತು ಯೂಟ್ಯೂಬ್ ವೀಕ್ಷಕ ಬಾಂಧವರಿಗೆ ಪ್ರೇಮ್ ಕುಮಾರ್ ಮಾಡುವ ನಮಸ್ಕಾರಗಳು. ಈಗ ಜಲತತ್ವ ಆಯಿತು, ಅಗ್ನಿತತ್ವ. ಇದು ಸ್ಥಿರ ಗ್ರಹಗಳ ಮುಖಾಂತರ ಅಷ್ಟದಿಕ್ಪಾಲಕರ ಮುಂದೆ ಇಟ್ಟು ನಾವು ವಾಸ್ತು ಹೇಳುವಂತ ರೀತಿ ಇದೇ ರೀತಿನೇ ಹೇಳೋದು ಒಳ್ಳೆಯದು ಅಂತ. ಈಗ ಅಗ್ನಿ ತತ್ವಕ್ಕೆ ಹೋಗೋಣ. ಇಲ್ಲಿ ಕ ಗ ಅನ್ನೋರು ಇದು ಒಂದು ಹೆಸರು, ನಾವು ಕೊಟ್ಟಿರುವಂತ ಹೆಸರು, ಅದು ಈ ದಿನ ಮುಂದಿನ ಬಂದಿರೋದು. ಅದಕ್ಕೆ ಗ್ರಹ ಬಂದು ಚಂದ್ರ ಗ್ರಹ. ಅಗ್ನಿ ತತ್ವಕ್ಕೆ ಶುಕ್ರ ಗ್ರಹ ಅಲ್ಲ, ಚಂದ್ರ ಗ್ರಹ. ಯಾವ್ದಂದ್ರೆ ಸ್ಥಿರ ಗ್ರಹಗಳು, ಸ್ಥಿರ. ಓಕೆ, ಇದು ದೇವಸ್ಥಾನದಲ್ಲಿ ಇರ್ತವೆ ನೋಡಿ. ಓಕೆ, ಹೀಗಾಗಿ ಇದಕ್ಕೆ ದಿಕ್ಪಾಲಕರಲ್ಲಿ ಅಗ್ನಿ ದೇವರು ಅಂತ ನಾವು ಹೇಳ್ತೀವಿ. ಅದು ಹೀಟ್ ಎನರ್ಜಿ ಜಾಸ್ತಿ ಅಂತ ಈ ಮುಖಾಂತರ ಹೇಳ್ತೀವಿ. ಇಲ್ಲಿ ಏನಿರಬಾರದು ನೋಡಿ, ಬೆಡ್ರೂಮ್ ಇರಬಾರ್ದು, ಅಟ್ಯಾಚ್ಡ್ ಬಾತ್ರೂಮ್ ಇರಬಾರ್ದು ನೋಡಿ. ಬೆಡ್ರೂಮು ಮತ್ತೆ ಪಕ್ಕದಲ್ಲಿ ಅಟ್ಯಾಚ್ ಇರ್ತದಲ್ಲ, ಅದಿರಬಾರದು. ಮೆಟ್ಲು ಸುಮಾರು ಜಾಗದಲ್ಲಿ ನೋಡಿದೀವಿ, ಅಗ್ನಿ ಮೂಲೆಯಲ್ಲಿ ಮೆಟ್ಲು ಓಕೆ ಒಳ್ಳೇದು, ಆದ್ರೆ ಅದ್ರ ಮೆಟ್ಲು ಬಗ್ಗೆ ನಾನು ಆಲ್ರೆಡಿ ಕೊಟ್ಟಿದ್ದೇನೆ, ಡೀಟೇಲ್ಸ್ ಕೊಟ್ಟಿದ್ದೇನೆ. ಇದು ಮೆಟ್ಲು ಕೆಳಗಡೆ ಒಂದು ಸ್ವಲ್ಪ ಜಾಗ ಇದೆ ಅಂದ್ರೆ ಅಲ್ಲಿ ಬಾತ್ರೂಮ್ ಮಾಡಿಬಿಟ್ಟಿರ್ತಾರೆ, ಅದು ಇಲ್ಲೊಂದು ಎಫೆಕ್ಟ್ ಜಾಸ್ತಿ ಕೊಡುವಂತದ್ದು. ಗಂಡ ಹೆಂಡತಿಯ ರಿಲೇಶನ್ಶಿಪ್ ಚೆನ್ನಾಗಿರಲ್ಲ, ಯಾವ ನೋಡಿದ್ರು ಗುರು 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 ಅಂತ ಇರ್ತದ ಮನೆ ಯಜಮಾನಿ, ತುಂಬಾ ಕೋಪಿಷ್ಟಲ್ ಆಗಿರ್ತಾಳೆ. ಮತ್ತೆ ಇಲ್ಲೇನಾರ ಆತರ ಏನಾರ ಡಿಫೆಕ್ಟ್ ಏನಾರ ಇದ್ರು ನೀರೇನ ಹರಿಯುತ್ತೋ, ನೀರು ಹರಿಯುವಂತದ್ದು ಈ ರೀತಿ ಏನಾರ ಇದ್ರೆ, ಸ್ಟಾಕ್ ಇರುವಂತದ್ದು ಇದ್ರೆ, ಸೊಂಪ್ ಇದ್ರೆ, ಅಥವಾ ಟಾಯ್ಲೆಟ್ ಪಿಟ್ ಇದ್ರೆ, ಇದೇನಾಗುತ್ತಂದ್ರೆ ಮಣಿಪೂರಕ ಚಕ್ರ ಕೆಟ್ಟೋಯ್ತು ಅನ್ನೋ ಅರ್ಥ. ಮಣಿಪೂರಕ ಚಕ್ರ, ಇದು ಮಣಿಪೂರಕ ಚಕ್ರ ಯಾರ್ಯಾರು ಕೆಡುತ್ತೆ ಅಂತಾನು ಕೂಡ ನಾನು ಹೇಳ್ತೀನಿ ನೋಡಿ. ಮನೆಯಲ್ಲಿ ಯಾರೇ ಇರ್ಲಿ, ಅವರ ಲಗ್ನ ನೋಡ್ಕೊಳ್ಳಿ, ಅಂದ್ರೆ ಕುಂಡಲಿ, ರಾಶಿ ಕುಂಡಲಿಯಲ್ಲಿ ಲಗ್ನದಿಂದ 1-3 ಓಕೆ, 1-3 7-10-11 ಈ ಜಾಗದಲ್ಲಿ ಯಾರ್ಯಾರು ಚಂದ್ರಗ್ರಹ ಇಲ್ಲ ನೋಡ್ಕೊಳ್ರಿ. 1-3-7-10-11 ಮನೆಯಲ್ಲಿ ಚಂದ್ರಗ್ರಹ ಇಲ್ಲ ಅಂತವ್ರಿಗೆ ಹೊಟ್ಟೆ ಖಂಡಿತ ಕೆಡುತ್ತೆ. ಈ ಒಂದು ಕಾಗ ಅಲ್ಲ ಇವ್ರಿಗೆ ಜಾಸ್ತಿ ಈ ತರ ಈ ಅಕ್ಷರಗಳಲ್ಲಿ ಇಟ್ಕೊಂಡು ಈ ರೀತಿ ಏನಾರ ಇಲ್ಲ ಅಂತಂದ್ರೆ ಚಂದ್ರಗ್ರಹ ಖಂಡಿತ ಕೆಡುತ್ತೆ, ಗ್ಯಾರಂಟಿ ಕೊಡ್ತೀನಿ. ಇನ್ನ ಮಿಕ್ಕಿದ್ದು ಈ ಹೆಸರುಗಳಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ ಅಂತ ನಾನು ಹೇಳ್ಬಹುದು. ಅದರಲ್ಲೂ ಸಹ ಕುತ್ತೆ ಆರ ಬಂತು, ಪೂರ್ವ ಅಗ್ನಿ ಮೂಲೆ ಕುತ್ತು ಬಂತು, ಅಥವಾ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಕಳ್ತನಗಳಾಗ್ಬಹುದು, ಫೈರ್ ಆಗ್ಬಹುದು, ಆಕ್ಸಿಡೆಂಟ್ಸ್ ಆಗ್ಬಹುದು. ಓಕೆ, ಈ ಇನ್ನೊಂದೇನಂದ್ರೆ ಆಕ್ಸಿಡೆಂಟ್ ಯಾವ ರೀತಿ ಅಂತಂದ್ರೆ ಎಲ್ಲಾದ್ರೂ ಒಂದೊಂದ್ಸಲ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ, ಬೈಕಲ್ಲಿ ಆಕ್ಸಿಡೆಂಟ್ ಆದ್ರೆ ಫೈರ್ ಆಗುತ್ತದೆ. ಯಾಕೆ ಎಲ್ಲಾ ಗಾಡಿಯಲ್ಲಿ ಯಾಕೆ ಆಗೋದಿಲ್ಲ ನೋಡಿ, ಇಂತಹ ಸಂಬಂಧಪಟ್ಟಿರೋದು ಅಗ್ನಿ ಮೂಲ, ಅವ್ರ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಇಂಥದೊಂದು ಮೇಜರ್ ಇಶ್ಯೂ ಇರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತು. ಮತ್ತೆ ಇಲ್ಲಿ ಲಿಟಿಗೇಷನ್ ಸ್ಟಾರ್ಟ್ ಆಗುತ್ತೆ, ಗಂಡ ಹೆಂಡತಿಯಲ್ಲಿ ಆಗ್ಬೋದು, ವ್ಯವಹಾರ ರೀತಿಯಲ್ಲಿ ಆಗ್ಬೋದು, ಯಾವುದೇ ರೀತಿ ಆದಂತಹ ಆಗ್ಬೋದು, ಲಿಟಿಗೇಷನ್. ಎರಡನೇ ಸಂತಾನ ಬೆಲೆ ಕೋಪ ಇರ್ತದೆ, ಎರಡನೇ ಸಂತಾನಕ್ಕೆ ಮದುವೆ ಕೂಡ ಆಗೋದು ತುಂಬಾ ಕಷ್ಟ, ಒಳ್ಳೆ ರಿಲೇಷನ್ಶಿಪ್ ಇರೋದಿಲ್ಲ. ಇದೊಂದು ಇವತ್ತು ತೊಂದ್ರೆ ಆಗುತ್ತೆ. ಒಂದು ನಂಬರ್ ಟು, ಇನ್ನೊಂದು ಏನಾಗಂದ್ರೆ ಇದಕ್ಕೆ ನಾವು ಕೆಲವು ರೆಮಿಡಿಗಳನ್ನ ತಗೊಳ್ಬೇಕು. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ರೆಮಿಡಿ ಯಾವ್ದಂತಂದ್ರೆ 24 ಅವರ್ ಉಳಿಯೋ ರೀತಿಯಲ್ಲಿ ಜೀರೋ ಕ್ಯಾಂಡಲ್, LED ಬಲ್ಬ್, ಗ್ರೀನ್ ಲೈಟ್ ಗ್ರೀನ್ ಕಲರ್ ನಾವು ಹಾಕೊಳ್ಳೋದು ಒಂದು ಒಳ್ಳೆಯದು. ಮುಂದೇನದು ಇನ್ನೊಂದು ಯಾವುದು ಅಂತ ನಾನು ಕೇಳೋಣ. ನಾವು ನೋಡಿ ದೇವಸ್ಥಾನ ವಿಚಾರ ಬಂದಾಗ ತಿರುವಣ್ಣಾಮಲೈ, ಅದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರೋ ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗಿ ಸೇವೆ ಮಾಡುವಂಥದ್ದು, ಪೂಜೆ ಮಾಡ್ಕೊಂಡು ಬರುವಂಥದ್ದು, ತೀರ್ಥ ಪ್ರಸಾದ ತಗೊಂಡ್ಬಂದು ತೀರ್ಥನ ಪ್ರೋಕ್ಷಣೆ ಮಾಡುವಂಥದ್ದು ತುಂಬಾ ಒಳ್ಳೆಯದು, ಅದು ಎನರ್ಜೈಸ್ ಆಗುತ್ತೆ. ಮತ್ತೆ ಏನಾದ್ರೂ ನೀವು ಡ್ರೆಸ್ ಹಾಕೊಬೇಕು, ಅಗ್ನಿತತ್ವ ಮಣಿಪೂರಕ ಚಕ್ರ ಪ್ರಾಬ್ಲಮ್ ಇದೆ ಅಂತಂದ್ರೆ, ಈ ದೊಡ್ಡ ಕರು ನಾನು ಹೇಳ್ದಲ್ಲ ಆಪರೇಷನ್ಸ್ ಆಗುತ್ತೆ, ಮತ್ತೆ ದೊಡ್ಡ ಕರು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಜೀರ್ಣಶಕ್ತಿ ಇರೋದಿಲ್ಲ, ಇಂಥದ್ದೆಲ್ಲಾನು ಲೂಸ್ ಮೋಷನ್ಸ್ ಆಗುತ್ತೆ, ಇಂಥದ್ದೆಲ್ಲ ಯಾಕೆ ಈ ಕಿಡ್ನಿ ಪ್ರಾಬ್ಲಮ್ಸ್, ಓ BP ಈ ರೀತಿ ಎಲ್ಲ ಶುಗರ್ ಇಂಥದ್ದೆಲ್ಲ ಬರುತ್ತೆ ಅಂತ ನಾನು, ಏನಕ್ಕೆ ಹಾರ್ಟ್ ಪ್ರಾಬ್ಲಮ್, ಕೊನೆಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಅಂತ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಬರುತ್ತೆ ಅಂತಂದ್ರೆ ಸರ್, ಬಟ್ಟೆ ರೀತಿಯಲ್ಲಿ ಬಟ್ಟೆ ಕಲರಲ್ಲೂ ಕೂಡ, ಕಲರ್ ಯಾವ ರೀತಿ ನೀವು ಎಲ್ಲೋ ಕಲರ್ ಡ್ರೆಸ್ ಹಾಕೊಳ್ಳೋದು ಒಳಗಡೆ ತುಂಬಾ ಒಳ್ಳೆಯದು ಅಂತ ಇದ್ರ ಹೇಳ್ತೀನಿ. ಮತ್ತೆ ಹೀಗೆ ಬಂದಾಗ ನೀವು ಯೋಗ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, 7 ಚಕ್ರಾಸಲ್ಲಿ ಮಣಿಪೂರಕ ಚಕ್ರ ಅಂತ ಬಟ್ಟೆ ಅಲ್ವಾ, ಮಣಿಪೂರಕ ಚಕ್ರ ಇದನ್ನ ಎನರ್ಜೈಸ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಶಕ್ತಿ ತುಂಬಬೇಕು ಅಂತ ನೀವೇನ್ ಮಾಡ್ಬೇಕಂದ್ರೆ RUM ಅನ್ನೋಂತ ಮಂತ್ರನ ಉಚ್ಚಾರಣೆ ಮಾಡಬೇಕು. ಇದು ಇಲ್ಲಿಂದು ಒಂದು ವಿಶೇಷ. ಇನ್ನೊಂದೇನಂತಂದ್ರೆ ಈ ಚಂದ್ರಕ್ಕೆ ಸಂಬಂಧಪಟ್ಟಿರೋ ಮಂತ್ರ ಇದೆ ನೋಡಿ, ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಾಯ ನಮಃ, ಇದೊಂದು ಮಂತ್ರನು ಕೂಡ ಹೇಳ್ಕೋಬೇಕು. ಇದಾದ ನಂತರ ಮನೆಗೆ ಒಂದು ಎನರ್ಜೈಸ್ ಮಾಡ್ಬೇಕು. ಇನ್ನೊಂದಿದೆ ನೋಡಿ, ಮುತ್ತುಗದೆಲೆ ಅಂತ ಬರ್ತದೆ ಊಟದೆಲೆ, ಅದನ್ನು ಗಿಡನ ಒಂದು ಪಾಟಲ್ಲಿ ಇಡಬೇಕು, ಹೊರತಾಗಿ ಭೂಮಿಯಲ್ಲಿ ನೆಲಬಿಟ್ಟು ಯಾವಾಗ ನೋಡಿ ನೀರು ಹಾಕೋದು, ಅದು ಜಲತತ್ವ ಇರಬಾರ್ದಲ್ಲಿ ಅಗ್ನಿತತ್ವ ಇರಬೇಕು. ಸೊ ಅದಕ್ಕಾಗಿ ನಾನು ಹೇಳ್ದಲ್ಲ ನೀರು ಸೊಂಪು ಇರಬಾರ್ದು, ಪಿಟ್ಟು ಇರಬಾರ್ದು ಅಂತ, ಅದೇ ರೀತಿ ಅದು ಕೂಡ ಇರಬಾರ್ದು. ಆದ್ರೆ ಒಂದು ಪಾಟಲ್ಲಿ ಏನಾರ ಮುತ್ತುಗದಕ್ಕೆ ಗಿಡಕ್ಕೆ ನೀರು ಹಾಕುವಂತದ್ದು, ಮನೆಗೆ ತಗೊಂಡ್ಬಂದು ಅದು ಒಂದು ರೀತಿ ಒಂದು ನಿಮಗೆ ಪಾಸಿಟಿವ್ ಬರುತ್ತೆ, ಬೆಳಿತಾವ್ರೆ ಅಂತಾನು ಕೂಡ ಹೇಳ್ತಾರೆ. ಅದು ಸಿಗೋದು ಕಷ್ಟ, ಆದ್ರೆ ಎರಡರಲ್ಲಿ ಯಾವ್ದಾದ್ರು ಆಗ್ಬೋದು ನೀವು ಎನರ್ಜೈಸ್ ಆಗ್ಬೇಕಂತಂದ್ರೆ ನೀವು ನೀರು ಹಾಕೋದು ತುಂಬಾ ಒಳ್ಳೇದು ಅಂತ ನಾನು ಈ ಮೂಲಕ ಇದನ್ನ ತಿಳಿಸ್ತೀನಿ.
ಸೊ ಇಲ್ಲಿ ಈ ರೀತಿ ನಾವು ಇದ್ದಾಗ ಈ ಒಂದು ಪಂಚಭೂತಗಳಲ್ಲಿ ಈ ಒಂದು ಇದೊಂದು ಏಕಭಾವ ಮತ್ತೆ ದ್ವಿಸ್ವಭಾವ, ಈ ದ್ವಿಸ್ವಭಾವಗಳು ಹೆಸರುಗಳು ಇಟ್ಕೊಂಡಿರೋರು ಏನಾರ ಕಾರಣ ಸಹಿತ ತಗೊಂಡ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಿಮ್ಮ ದಶಭಕ್ತಿಗಳು ಚೆನ್ನಾಗಿದ್ರು ಕಾವ ನಿಮ್ಮ ಮನೆ ನಿಮ್ಗೆ ಸಪೋರ್ಟ್ ಮಾಡಲ್ಲ, ತೊಂದರೆಗಳು ಈಡೋದು ಈಡಾಗೋ ಗ್ಯಾರಂಟಿ ಅಂತ ನಾನು ಕೊಡ್ತೀನಿ. ಸೊ ಇದೇ ವೀಕ್ಷಕ ಈ ಒಂದು ವಾಸ್ತು ವಿಚಾರ. ಸೊ ವಾಸ್ತು ಅಂತಂದ್ರೆ ನಾವು ಸ್ಥಿರ ಅಂತಂದ್ರೆ ಕನ್ಫರ್ಮ್ ಆಗಿ ಹೇಳ್ತೀವಿ, ಸ್ಥಿರ ಗ್ರಹಗಳ ಮುಖಾಂತರವಾಗಿ ಹೇಳುವಂತದ್ದು ವಾಸ್ತು ಅಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದೇ ಈ ವಿಶಾಲ ವಾಸ್ತುವಿನ ಒಂದು ವಿಡಿಯೋ ವಾಸ್ತು ವಿಡಿಯೋಸ್. ನೀವು ವೀಕ್ಷಕರೆ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಪ್ರೆಸ್ ಮಾಡಿ. ನಾನು ರಿಸ್ಕ್ ತಗೊಂಡು ನನ್ನ ಅನುಭವ ಪ್ರಕಾರ ನಾನು ಇದನ್ನ ಆಗ್ತಾ ಇರೋದು ನನ್ನ ಅನುಭವ. ಆಗಲೇ ಹೇಳಿದ್ದೀನಿ 793 ಮನೆಗಳು, ಅದ್ರ ಅನುಭವ ಒಬ್ಬೊಬ್ರು ಯಾವ ರೀತಿ ವಿಚಿತ್ರವಾಗಿದ್ದಾರೆ ಅನ್ನೋದು ಕೂಡ ಯಾಕೆ ಅನ್ನೋದು ಕೂಡ ನಾನು ಡಿವೈಡ್ ಮಾಡಿದಾಗ ಇಂಥ ಪ್ರಾಬ್ಲಮ್ಸ್ ನಂಗೆ ಕಾಣಿಸ್ತು. ಸೊ ಅದಕ್ಕಾಗಿ ನಾನು ಇದನ್ನು ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು, ನಮ್ಮ ರಿಸ್ಕ್ ಇದು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ. ಹೀಗಾಗಿ ಈ ಒಂದು ಈ ವಿಡಿಯೋ ಇಷ್ಟೇ ಸಾಕು, ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅದು ಬಂದು ರಾಹು ಭೂತತ್ವ ನೈಋತ್ಯ ಇದ್ರ ಬಗ್ಗೆ ನಾನು ಮೆಸೇಜ್ ತಗೊಂಡ್ಬರ್ತೀನಿ, ಅದು ನಿಮಗೆ ಕೊಡುತ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.